ಇನ್ನು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಅಂತಿಮ ಪಟ್ಟಿ ಈಗ ಪ್ರಕಟವಾಗಿರುವಂಥದ್ದು. ಇನ್ನು 248,007 ಮತದಾರರ ಪೈಕಿ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರಂತೆ. ಇದು ಈ ಬಾರಿಯ ಒಂದು ವರದಿ ಆಗಿರುವಂಥದ್ದು. ತುಮಕೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಮತದಾರರ ಅಂತಿಮ ಪಟ್ಟಿ ಏನಿದೆ ಚುನಾವಣಾ ಆಯೋಗಕ್ಕೆ ಈಗ ದೊರೆತಿದೆ, ಪ್ರಕಟ ಮಾಡಿದೆ. ತುಮಕೂರು ನಗರ ಕ್ಷೇತ್ರದ ಸಂಬಂಧಪಟ್ಟಂತಹ ವಿವರ ಈಗ ಬಿಡುಗಡೆ ಆಗಿರುವಂಥದ್ದು. ನಗರ ಪಾಲಿಕೆ ಆಯುಕ್ತ ಸಿ ಯೋಗಾನಂದ್, 2,48,007 ಮತದಾರರಲ್ಲಿ ಪುರುಷರು 1,21,886 ಮಹಿಳಾ ಮತದಾರರಿದ್ದಾರೆ, ಪುರುಷ ಮತದಾರರಿದ್ದಾರೆ. ಇನ್ನು ಮಹಿಳಾ ಮತದಾರರು ನೋಡೋದಾದರೆ 1,26,094 ಮಂದಿ ಇದ್ದಾರಂತೆ, ಹಾಗೂ 29 ಮಂದಿ ತೃತೀಯ ಲಿಂಗಿಗಳಾಗಿದ್ದಾರೆ ಅಂತ ಅಂದರೆ ಒಂದು ಆಯೋಗ ವರದಿ ಏನಿದೆ ಸೊ ಅದನ್ನು ಸಿದ್ಧಗೊಳಿಸಿಕೊಂಡಿದ್ದಾರೆ. ಇನ್ನು ಮತದಾರರು ಚುನಾವಣೆಯಲ್ಲಿ ಹೆಲ್ಪ್ಲೈನ್ ಆ್ಯಪ್ನಲ್ಲಿ ಪರಿಶೀಲಿಸಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯೇ ಇಲ್ಲ ಅಂತ ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳೋಕೆ ಕೂಡ ಅವಕಾಶ ಇದೆ. ಸೊ ಜೊತೆಗೆ ಹೊಸ ಸೇರ್ಪಡೆಗೆ ಅವಕಾಶವಿದ್ದು ಅಗತ್ಯ ದಾಖಲೆಗಳನ್ನು ನೀಡಿ ಹೊಸ ಸೇರ್ಪಡೆ ಮಾಡಿಸ್ಕೊಳ್ಬೋದು ಅಂತ ಹೇಳಿದ್ದಾರೆ. ಹಾಗೆಯೇ ಡಿಲೀಷನ್ಗೆ ಸಂಬಂಧಪಟ್ಟಂತೆ ಒಟ್ಟು 939 ಜನ ಅದರಲ್ಲಿ ಮರಣ ಹೊಂದಿರ್ಬೋದು ಅಥವಾ ಪರ್ಮನೆಂಟ್ಲಿ ಶಿಫ್ಟ್ ಆಗಿರ್ಬೋದು ಅಥವಾ ಡೂಪ್ಲಿಕೇಶನ್ ಇರ್ಬೋದು. ಈ ಥರ ಪ್ರಕರಣಗಳಲ್ಲಿ 939 ಜನನ್ನ ನಾವು ಡಿಲೀಷನ್ ಮಾಡಿದ್ದೀವಿ. ಹಾಗೆ ಈ ಬಾರಿ ಒಂದು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರ ಸಂಖ್ಯೆ ಅಧಿಕವಾಗಿದೆ. ಹಾಗೆ ಸಾರ್ವಜನಿಕರಲ್ಲಿ ಇನ್ನೊಂದು ನಾನು ಮನವಿ ಏನು ಮಾಡ್ಕೊತೇನೆ ಅಂತ ಅಂದರೆ, ಈಗಾಗಲೇ ನಮ್ಮ ತುಮಕೂರು ಮಹಾನಗರದಲ್ಲಿ ಮಹಾನಗರಕ್ಕೆ ಸಂಬಂಧಪಟ್ಟಂತೆ 132 ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಿಮ ಮತದಾರ ಪಟ್ಟಿ ಪ್ರಚುರಪಡಿಸಿರೋದ್ರಿಂದ ಪ್ರತಿಯೊಬ್ಬ ಮತದಾರರು ಸಹ ನಮ್ಮ ಮತದಾರರ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಖಾತ್ರಿ ಪಡಿಸ್ಕೋಬೇಕು. ತಮಗೆ ಈ ಬಗ್ಗೆ ನಮ್ಮ ಹೆಲ್ಪ್ಲೈನ್ ಇದೆ ಅಥವಾ ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆ ಶಾಖೆ ಇದೆ, ಮಹಾನಗರ ಪಾಲಿಕೆಯಲ್ಲಿ ಚುನಾವಣಾ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದೀವಿ, ಅಲ್ಲಾದರೂ ತಾವು ಕೇಳಿ ಇದು ಕನ್ಫರ್ಮ್ ಮಾಡ್ಕೋಬೋದು. ಹಾಗೆಯೇ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇದೆ, ತಾವು ತಮ್ಮ ಮೊಬೈಲ್ನಲ್ಲಿ ವೋಟರ್ ಹೆಲ್ಪ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಹೆಸರು ಈ ರೋಲ್ನಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ಬೋದಾಗಿದೆ. ಇದನ್ನೆಲ್ಲ ಮಾಡಿಕೊಂಡು ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ ಚುನಾವಣೆ ಸಮಯದವರೆಗೂ. ತಾವು ಯಾರಾದರೂ ಈ ಇದುವರೆಗೂ ಏನು ನಾವು ಅಪ್ಡೇಟ್ ಮಾಡಿದ್ದೀವಿ, ವೋಟರ್ಸ್ ಲಿಸ್ಟನ್ನು ಏನು ಅಪ್ಡೇಟ್ ಮಾಡಿ ಪ್ರಚುರಪಡಿಸಿದ್ದೀವಿ, ಈಗಲೂ ಸಹ ಯಾವುದೇ ಮತದಾರರು ಕೈ ಬಿಟ್ಟಿದ್ದರಲ್ಲಿ ತಾವು ಮತದಾರರ ಪಟ್ಟಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಮಗೆ ಸಂಬಂಧಪಟ್ಟ ಸೂಕ್ತ ದಾಖಲಾತಿಗಳನ್ನು ನೀಡಿದಲ್ಲಿ ನಿಯಮಾನುಸಾರ ಪರಿಶೀಲನೆ ಮಾಡಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತ್ತು ಸೂಚನೆಗಳಂತೆ ಅವರು ಯಾವಾಗ ಯಾವಾಗ ಅಪ್ಡೇಟ್ ಮಾಡಲಿಕ್ಕೆ ನಮಗೆ ಕಾಲಾವಕಾಶ ಕೊಡ್ತಾರೆ ಆ ಸಮಯದಲ್ಲಿ ನಾವು ಅದನ್ನು ಅಪ್ಡೇಟ್ ಮಾಡಲಿಕ್ಕೆ